ಆತ್ಮೀಯ ವೀಕ್ಷಕರೇ, ಈಗ ನಾವು ನಿಂತಿರುವಂತಹ ಸ್ಥಳ ವಿಜಯಪುರದ ಗೋಡ್ಬೋಲೆ ಮಲದ ಹತ್ತಿರ ಇರುವಂತಹ ಕೆಂಭಾವಿ ಚಾಳ್ ಅಥವಾ ಈ ತಾಸ್ಬೋಡಿ ಹತ್ತಿರ ಇರುವಂತಹ ತ್ರಿವಿಕ್ರಮ ದೇವಾಲಯ. ಬನ್ನಿ, ಈ ತ್ರಿವಿಕ್ರಮ ದೇವಾಲಯದ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ. ಈ ತ್ರಿವಿಕ್ರಮ ದೇವಾಲಯದ ವಾಸ್ತುಶೈಲಿಯನ್ನು ನಾವು ಒಮ್ಮೆ ಗಮನಿಸಿದರೆ ನಮಗೆ ಈ ಮರಾಠರು ಮತ್ತು ಪೇಶ್ವೆಗಳ ಕಾಲದಲ್ಲಿ ನಿರ್ಮಿಸಿದಂತಹ ಕಟ್ಟಡಗಳ ವಾಸ್ತುಶೈಲಿ ಇದು ಕಂಡುಬರ್ತದೆ. ಎರಡು ಅಂತಸ್ತಿನ ಕಟ್ಟಡ, ಮೇಲೆ ತಗಡಿನಿಂದ ಅದಕ್ಕೆ ಛತ್ತನ್ನು ಕೋನಾಕಾರದಲ್ಲಿ ಮಾಡಲಾಗಿದೆ. ಹಿಂದಿನ ಗರ್ಭಗುಡಿ ಒಂದು ಗಟ್ಟಿಯಾದ ಕರಿ ಶಿಲೆಯಿಂದ ಮಾಡಿರುವಂತಹದ್ದು. ಕಲ್ಲಿನಿಂದಲೇ ಮಾಡಿದಂಥ ಜಾಲಾಂಧ್ರ. ದೇವಾಲಯಕ್ಕೆ ಮೇಲೆ ಹೋಗಲು, ಗರ್ಭಗೃಹದ ಮೇಲೆ ಹೋಗಲು ಮೆಟ್ಟಿಲಿವೆ. ತುಂಬ ಹಳೆಯದಾದ ಕಟ್ಟಡ. ದೇವಾಲಯದ ಎದುರು ಒಂದು ತುಳಸಿ ಕಟ್ಟೆ, ಆಂಜನೇಯ, ಕೃಷ್ಣನ ಚಿತ್ರಗಳಿದ್ದು. ನಮಸ್ಕಾರ ವೀಕ್ಷಕರು, ಹಿಸ್ಟ್ರಿ ಬೈ ಆನಂದ್ ಕುಲಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ. ಕರ್ನಾಟಕದ ಐತಿಹಾಸಿಕ ರಾಜಧಾನಿ ಎನಿಸಿದ ವಿಜಯಪುರ ಆದಿಶಾಹಿ ಪೂರ್ವದಲ್ಲಿ ಹಿಂದೊಮ್ಮೆ ಜೈನ, ವೈಷ್ಣವ ಮತ್ತು ಶೈವ ಮತದ ಮುಖ್ಯ ಕ್ಷೇತ್ರವಾಗಿತ್ತು. ಇಲ್ಲಿ ಅನೇಕ ಪ್ರಾಚೀನ ದೇವಾಲಯಗಳು ನಮಗೆ ನೋಡಲಿಕ್ಕೆ ಸಿಗ್ತವೆ. ಕೆಲವೊಂದು ಪರಿಚಿತ ಇವೆ, ಕೆಲವೊಂದು ಅಜ್ಞಾತ. ಅಂತಹ ಅಜ್ಞಾತ ದೇವಾಲಯದಲ್ಲಿ ತ್ರಿವಿಕ್ರಮ ದೇವಾಲಯವು ಒಂದು. ಎಲ್ಲಿದೆ ಈ ತ್ರಿವಿಕ್ರಮ ದೇವಾಲಯ ನೋಡೋಣ, ಬನ್ನಿ. ಇಂದಿನ ವಿಜಯಪುರದ ಮುಖ್ಯ ಕೇಂದ್ರ ಗಾಂಧಿ ಚೌಕ್. ಈ ಗಾಂಧಿ ಚೌಕದಿಂದ ತಾವು ದಕ್ಷಿಣ ದಿಕ್ಕಿಗೆ ತಾಜ್ ಸುಲ್ತಾನ ಬಾಡಿ ಒಂದು ಬೃಹತ್ ಬಾವಿಯ ಹತ್ತಿರ ತಾವು ಹೋದರೆ ಅಲ್ಲಿ ಕೆಂಭಾವಿ ಚಾಳ್, ಅಯೋಧ್ಯಾನಗರ ಹೀಗೆ ಒಂದು ಪ್ರದೇಶ ಬರ್ತದೆ. ಇದು ಕೋಟೆಗೋಡೆಯ ಮಕ್ಕಾ ಗೇಟ್ ಅಂತೇನು ಕರಿತೇವೆ, ಮಕ್ಕಾ ದರ್ವಾಜ್. ಅದಕ್ಕೆ ಅತ್ಯಂತ ಸಮೀಪ ಇರುವಂತಹ ದೇವಾಲಯ ತ್ರಿವಿಕ್ರಮ ದೇವಾಲಯ. ಈ ತ್ರಿವಿಕ್ರಮ ವಿಷ್ಣುವಿನ ದಶಾವತಾರಗಳಲ್ಲಿ ಐದನೇ ಅವತಾರವಾದಂತಹ ವಾಮನ ಅವತಾರವೇ ತ್ರಿವಿಕ್ರಮ. ವಾಮನವು ಅಂದರೆ ಒಂದೇ, ತ್ರಿವಿಕ್ರಮ ಅಂದರೂ ಒಂದೇ. ಈ ದೇವಾಲಯ ಸುಮಾರು 17ನೇ ಶತಮಾನ ಕಾಲದ್ದು ಅಂತ ಅದರ ಒಂದು ವಸ್ತು ಲಕ್ಷಣ ನೋಡಿದರೆ ಗೊತ್ತಾಗ್ತದೆ. ವಿಜಯಪುರವನ್ನು ಆದಿಲ್ಶಾಹಿಗಳ ನಂತರ ಮೊಘಲರು, ಮೊಘಲರ ನಂತರ ನಿಜಾಮ್ಶಾಹಿಗಳು, ನಿಜಾಮ್ಶಾಹಿಗಳ ನಂತರ ಇದನ್ನು ಪೇಶ್ವೆಗಳು, ಮರಾಠರು ಆಳ್ವಿಕೆ ಮಾಡ್ತಾರೆ. ಈ ಪೇಶ್ವೆಗಳ ಆಳ್ವಿಕೆ ಕಾಲದಲ್ಲಿ ಈ ದೇವಾಲಯ ನಿರ್ಮಾಣ ಆಗಿರಬಹುದು. ಹೀಗಾಗಿ ಇದರ ದಾಖಲೆಗಳು ನಮಗೆ ಪುಣೆಯ ಭಾರತೀಯ ಸಂಶೋಧನಾ ಮಂಡಳಿಯಲ್ಲಿ ದೊರೆತವೆ. ಈ ದೇವಾಲಯದಲ್ಲಿ ತ್ರಿವಿಕ್ರಮ, ಅದರ ಜೊತೆಗೆ ಈಶ್ವರಲಿಂಗ ಮತ್ತು ಗಣಪತಿ ಮೂರ್ತಿ ಇವೆ. ಇದರ ವೈಶಿಷ್ಟ್ಯ, ಇದು ಸ್ಮಾರ್ತ ಬ್ರಾಹ್ಮಣ ಸಂಪ್ರದಾಯದ ಅನುಯಾಯಿಗಳ ದೇವಸ್ಥಾನ, ಆದರೂ ಅನೇಕ ಎಲ್ಲ ಭಕ್ತಾದಿಗಳು ಬರ್ತಾರೆ. ಇದು ಖಾಸಗಿ ದೇವಾಲಯ ಅಲ್ಲ, ಇದು ದೀಕ್ಷಿತ್ ಅನ್ನುವಂತಹ ಒಂದು ಕುಟುಂಬದ ಖಾಸಗಿ ಆಸ್ತಿ. ಇದು ಶ್ರೀ ಶ್ಯಾಮ್ ಶಂಕರ್ ದೀಕ್ಷಿತರು ಸದ್ಯದ ಅದರದ ಅರ್ಚಕರು, ಮತ್ತು ಅವರ ಚಿರಂಜೀವಿ ಅಮಿತ್ ಶ್ಯಾಮ್ ದೀಕ್ಷಿತ್ ಅವರು ಅದನ್ನು ಪೂಜೆ ಪುನಸ್ಕಾರ ಮಾಡಿಕೊಂಡು ಹೋಗ್ತಿದ್ದಾರೆ. ಇವರು 6ನೇ ತಲೆಮಾರಿನ ಅವರು ಅಂತ ತಿಳ್ಕೊಂಡು ಅವರೇ ಹೇಳ್ತಾರೆ. ಹೀಗಾಗಿ ಇದು ಸಾರ್ವಜನಿಕ ದೇವಾಲಯ ಅಲ್ಲ. ಇಲ್ಲಿ ಆರಾಧನೆ ಭಾದ್ರಪದ ಮಾಸದಲ್ಲಿ ವಾಮನ ಜಯಂತಿ ಅಂತ ನಾವು ಏನು ಕರಿತೀವಿ, ಆ ವಾಮನ ಜಯಂತಿ ಉತ್ಸವವನ್ನು ಆಚರಿಸ್ತಾರೆ.
ಶಿವರಾತ್ರಿ ದಿವಸ, ಶ್ರಾವಣ ಮಾಸ ದಿವಸ ರುದ್ರಾಭಿಷೇಕ ನಡೀತದೆ. ಇದಲ್ಲದೇ ಬೇಸಿಗೆ ಶಿಬಿರ ಕೂಡ ಇಲ್ಲಿ ನಡೀತವೆ. ಅನಂತ ಪಾಟೀಲ್ರಂತ ಇದ್ದರು ಶ್ರೇಯೋತರು, ಅವರ ಕಾಲದಲ್ಲಿ ಕೂಡ ಅನೇಕ ಸಾಂಸ್ಕೃತಿಕ ಚಟುವಟಿಕೆಗಳು ಅವರು ಮಾಡ್ತಾ ಇದ್ದರು ಅಂತನ್ನೋದನ್ನು ಇದರ ಹಿಂದಿನ ಉಸ್ತುವಾರಿ ನೋಡಿಕೊಂಡು ಹೋಗ್ತಿರುವಂತಹ ಶ್ರೀ ದೀಕ್ಷಿತರು ಹೇಳ್ತಾರೆ. ಇದರ ಬಗ್ಗೆ ಹೆಚ್ಚು ಮಾಹಿತಿ ಗೆಜೆಟಿಯರ್ನಾಗಲಿ ಅಥವಾ ಬೇರೆ ಕಡೆ ಲೇಖನ ಉಲ್ಲೇಖ ಬರುವುದಿಲ್ಲ ಅಂತ ಕೂಡ ಅವರು ಹೇಳ್ತಾರೆ. ಯಾವುದೇ ಶಾಸನ ಆಗಲಿ ಸಾಹಿತ್ಯದಲ್ಲಿ ಆಗಲಿ ಇದರ ಉಲ್ಲೇಖ ಇಲ್ಲ ಅನ್ನೋದು ಸದ್ಯದ ಮಟ್ಟಿಗೆ ಗೊತ್ತಾಗ್ತದೆ. ಹೆಚ್ಚಿನ ಮಾಹಿತಿಯನ್ನು ಭಾರತೀಯ ಸಂಶೋಧನಾ ಮಂಡಳಿ ಅಂತೇನು ಪುಣೆಯಲ್ಲಿದೆ, ಭಾರತೀಯ ಇತಿಹಾಸ ಸಂಶೋಧನಾ ಮಂಡಳಿ, ಇಲ್ಲಿ ಹೋದರೆ ಸಿಗಬಹುದು ಅನ್ನೋದು ಈ ನಗರದ ಹಿರಿಯ ಇತಿಹಾಸ ಸಂಶೋಧಕರಾದಂತಹ ಡಾಕ್ಟರ್ ಕೃಷ್ಣ ಕೋಲಾರ ಕುಲಕರ್ಣಿಯವರ ಅಭಿಪ್ರಾಯವು ಎಂದು ದೀಕ್ಷಿತರು ಹೇಳ್ತಾರೆ. ಬನ್ನಿ ಈ ದೇವಸ್ಥಾನವನ್ನು ಸ್ವಲ್ಪ ವೀಕ್ಷಿಸೋಣ. ನಮಸ್ಕಾರ ದೀಕ್ಷಿತ್ ಅವರೇ. ನಮಸ್ಕಾರ ಕುಲಕರ್ಣಿ ಅವರಿಗೆ. ತಮಗೆ ಹಿಸ್ಟ್ರಿ ಬೈ ಆನಂದ್ ಕುಲಕರ್ಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಜಯಪುರದ ಅನೇಕ ಪ್ರಾಚೀನ, ಅಪರೂಪ ಮತ್ತು ಅಜ್ಞಾತ ದೇವಸ್ಥಾನಗಳಲ್ಲಿ ಇವತ್ತು ತಾಜ್ ಸುಲ್ತಾನ ಬೌಡಿ ಹತ್ತಿರ ಇರುವಂತಹ ತ್ರಿವಿಕ್ರಮ ದೇವಾಲಯ ಒಂದು. ತಾವು ತ್ರಿವಿಕ್ರಮ ದೇವಾಲಯದ ಅರ್ಚಕರು. ತಮಗೆ ಈ ತ್ರಿವಿಕ್ರಮ ದೇವಾಲಯದ ಬಗ್ಗೆ ಇರುವಂತಹ ಮಾಹಿತಿಯನ್ನು ನಮ್ಮ ಪ್ರೇಕ್ಷಕರಲ್ಲಿ ದಯವಿಟ್ಟು ಹಂಚಿಕೊಳ್ಳಿ. ನಾನು ಶ್ಯಾಮ್ ಶಂಕರ್ ದೀಕ್ಷಿತ್ ಮಾತಾಡೋದು. ಇದು ವಿಜಾಪುರದಲ್ಲಿ ಪುರದ ಪುರಾತನ ದೇವಸ್ಥಾನ. ಇದು ನಮ್ಮ ಪೂರ್ವಜರಿಂದ ಸುಮಾರು ನಂದು 6ನೇ ಪೀಳಿಗೆ ಅಂತಂದರೆ 6ನೇ ಜನ್ರೇಷನ್ ಇದೆ. ನಮ್ಮ ಪೂರ್ವಜರಿಂದ ಈ ದೇವಸ್ಥಾನದ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ನಾವು ಕೂಡ ಇದನ್ನು ಮುಂದುವರಿಸಿಕೊಂಡು ಹೊರಟಿದ್ದೇವೆ. ಇದು ಸಾರ್ವಜನಿಕ ದೇವಾಲಯವಾ ಅಥವಾ ಒಂದು ಖಾಸಗಿ ಆಸ್ತಿಯ? ಇಲ್ಲ, ಇದು ಸ್ವಂತ ನಮ್ಮ ಮಂತ್ರ ಅಂದರೆ ದೀಕ್ಷಿತ ಮಂತ್ರನವರಿಗೆ ಕೊಟ್ಟ ದೇವಸ್ಥಾನ. ತಮ್ಮ ಕಡೆ ದಾಖಲೆಗಳೇ ಇದ್ದಾವೆ, ಇದು ತಮ್ಮ ಖಾಸಗಿ ದಾಖಲೆಗಳಿಂದ ನಾವೇ ದೀಕ್ಷಿತ ಮಂತ್ರನವರಿಗೆ ಮಾಡ್ಕೋತಾ ಬಂದಿದ್ದೇವೆ. ಈಗ ನಾವೇ ಮುಂದುವರಿಸಿಕೊಂಡು ಹೊರಟಿದ್ದೇವೆ. ಈ ತ್ರಿವಿಕ್ರಮ ಅಂದರೆ ಯಾರು, ಯಾವ ದೇವರು ಇದು? ತ್ರಿವಿಕ್ರಮ ಅಂತಂದರೆ ವಿಷ್ಣುವಿನ ಅವತಾರ, ವಾಮನ ಅವತಾರ ಅಂತಾರೆ ಅದಕ್ಕೆ. ಇದಕ್ಕೆ ಭಾದ್ರಪದ ಮಾಸದಲ್ಲಿ ಇದರದ್ದು ದೇವಸ್ಥಾನದಲ್ಲಿ ಇದರದ್ದು ಒಂದು ದೇವಸ್ಥಾನದ ಉತ್ಸವ ನಡೀತದೆ, ಉತ್ಸವ ಆಗ್ತದೆ ಅದಕ್ಕೆ. ಮತ್ತು ವಾಮನ ಜಯಂತಿ ಅಂತ ಕರೀತಾರೆ. ಮತ್ತೆ ಬೇರೆ ಒಂದು ಶಿವನ ಒಂದು ಮೂರ್ತಿ ಕೂಡ ಇದೆ, ಅದೇ ಶಿವನ ಲಿಂಗ ಇದೆ, ಒಂದು ಗಣಪತಿ ಇದೆ ಮೂರ್ತಿ ಇದೆ, ಅದರದ್ದು ಕೂಡ ಕಾರ್ಯಕ್ರಮಗಳು ಇಲ್ಲಿ ಆಗ್ತವೆ. ವಿಷ್ಣು ಬೇರೆ ಬೇರೆ ಸಂದರ್ಭದಲ್ಲಿ ದೇಶದ ಕಲ್ಯಾಣಕ್ಕಾಗಿ, ತುಷ್ಟರ ಸಂಹಾರಕ್ಕಾಗಿ ಅನೇಕ ಅವತಾರಗಳನ್ನು ಎತ್ತಿರುವಂಥದ್ದು. ಈ ವಿಷ್ಣುವಿನ ದಶಾವತಾರದಲ್ಲಿ ತ್ರಿವಿಕ್ರಮ ಎಷ್ಟನೇ ಅವತಾರ ಮತ್ತು ತ್ರಿವಿಕ್ರಮ ರೂಪವನ್ನು ಯಾಕೆ ವಿಷ್ಣು ತ್ರಿವಿಕ್ರಮ ರೂಪವನ್ನು ಪಡಿತಾನೆ? ಇದು ವಾಮನ ಅವತಾರ ಅಂತೇಳಿ ಒಂದು ಪುರಾಣದಲ್ಲಿ ಬರುವುದು. ಆ ವೈಶಿಷ್ಟ್ಯದಿಂದ ಇದನ್ನು ಮಾಡಿದ್ದಾರೆ. ಇದು ಕೇವಲ ಕರ್ನಾಟಕದಲ್ಲಿ ಎರಡನೇ ದೇವಸ್ಥಾನ ಇದೆ, ಇನ್ನೊಂದೆಲ್ಲಿ ಬಿಜಾಪುರದಲ್ಲಿ ಒಂದಿದೆ, ಒಂದು ಸ್ವಾದಿಯಲ್ಲಿ ಒಂದಿದೆ ಅಂತ ನಾವು ಕೇಳಿದ್ದೇವೆ. ಸ್ವಾದಿಯಲ್ಲಿ ವಾಮನ. ಈ ದೀಪಾವಳಿ ಸಂದರ್ಭದಲ್ಲಿ ನಾವು ಬಲಿಪಾಡ್ಯ ಅಂತ ಆಚರಿಸ್ತೇವೆ. ಬಲಿ ಚಕ್ರವರ್ತಿಯಿಂದ 3 ವರಗಳನ್ನು ಪಡೆದು ಆ ಬಲಿಗೆ ಮೋಕ್ಷವನ್ನು ನೀಡಿದಂತಹ ಅವತಾರ ವಾಮನ ಅವತಾರ ಅಂತನ್ನುವಂಥದ್ದು. ಆ ವಾಮನವೇ ಈ ತ್ರಿವಿಕ್ರಮವ? ಹೌದು. ಸರಿ, ಸಂತೋಷ. ಈ ದೇವಸ್ಥಾನ ಅಷ್ಟೊಂದು ಪ್ರಸಿದ್ಧ ಇಲ್ಲ ವಿಜಯಪುರದಲ್ಲಿ, ಕಾರಣ ಏನಿರ್ಬೋದು? ಇದು ಪುರಾತನ ದೇವಸ್ಥಾನ ಇರೋದ್ರಿಂದ ಇದು ಒಂದು ಈ ಭಾಗದಲ್ಲಿ ಇರೋದ್ರಿಂದ ಪ್ರಚಲಿತ ಆಗಿಲ್ಲ. ಇದಕ್ಕೆ ಈಗ ಜನ ಬರ್ತಾ ಇದ್ದಾರೆ, ಇದಕ್ಕೆ ಸಾಕಷ್ಟು ಮಂದಿ ಇದರಲ್ಲಿ ಈಗ ಇಂಟ್ರೆಸ್ಟ್ ಇದೆ. ಇಲ್ಲಿ ಏನು ನಡೀತಿದೆ ಅಂತ ನೋಡಿ ನಾವು ಸಾಕಷ್ಟು ಇದ್ರ ಬಗ್ಗೆ ಪ್ರಚಾರ ಮಾಡಿದ್ದೀವಿ. ಸಾಕಷ್ಟು ಕಾರ್ಯಕ್ರಮಗಳು ಇಲ್ಲಿ ಆಗ್ತವೆ. ಇಲ್ಲಿ ರುದ್ರಾಭಿಷೇಕ ಆಗ್ತದೆ ಶ್ರಾವಣದಲ್ಲಿ, ಶಿವರಾತ್ರಿ ಕಾರ್ಯಕ್ರಮ ಮಾಡ್ತೇವೆ, ಮತ್ತು ಗಣಪತಿ ಯಾವುದಾದ್ರು ಉತ್ಸವ ಇದ್ದರೆ ಅದನ್ನು ನಾವು ಮಾಡಿಸ್ತೀವಿ. ಇದರಿಂದ ಈಗ ಪರಿಸ್ಥಿತಿ ಎಲ್ಲ ಆಗಿ ಈಗ ಜನರು ಈಗ ಸ್ವಲ್ಪ ಗುರುತಾಗ್ತಾ ಇದೆ, ಎಲ್ಲರೂ ಬರ್ತಾ ಇದ್ದಾರೆ ಜನರು. ದೇವಸ್ಥಾನದ ಶೈಲಿಯನ್ನು ಗಮನಿಸಿದರೆ ಇದು ಆದಿಲ್ಶಾಹಿಗಳ ನಂತರದಲ್ಲಿ ಏನು ವಿಜಯಪುರವನ್ನು ಮರಾಠರು ಆಳಿದ್ರು ಅಥವಾ ಪೇಶ್ವೆಗಳು ಆಳಿದ್ರ ನಂತರ ಆ ಕಾಲದ ಅಂತ ಅನಿಸ್ತದೆ, ನಿಮ್ಗೆ ಹೇಗೆ ಅನಿಸ್ತದೆ? ಇದು ನಮಗೆ ಹೇಳಿದ ಪ್ರಕಾರ ನಮ್ಮ ಪೂರ್ವಜರು ಏನು ಹೇಳಿದ್ರು, ಇದು ಪೇಶ್ವಾಯಿ ಕಾಲದ ಇದೆ ಲಕ್ಷಣ ಸ್ಟ್ರಕ್ಚರ್ ಇದೆ ಇದಕ್ಕೆ. ಇದು ಅವ್ರ ಕಡೆಯಿಂದ ಬಂದದ್ದು, ಅವರು ನಮಗೆ ಇದು ಗುಡಿ ಮಾಡಿಸಿ ಇಲ್ಲಿ ನಮಗೆ ಇದರದ್ದು ಪೂಜಾ ಪುನಸ್ಕಾರ ಮಾಡಿಕೊಂಡು ಇರಲಿಕ್ಕೆ ಆಸ್ವಾದ ಮಾಡಿಕೊಟ್ಟಿದ್ದಾರೆ. ಏನಾದರೂ ಪವಾಡಗಳು ಈ ದೇವಸ್ಥಾನದ್ದು ಅಥವಾ ಮೂರ್ತಿ ನಡೆದಿದ್ದು ಉದಾಹರಣೆಗಳಿದ್ದ? ಏನಾದರೂ ಭಕ್ತರಿಗೆ ಕೇಳಿ, ಭಕ್ತರಿಗೆ ಕೇಳಿ, ಭಕ್ತರು ಬರ್ತಾರೆ ಎಲ್ಲ ಸಮುದಾಯ, ಅವ್ರು ಏನು ಅನಿಸಿದ ಅವ್ರಿಗೆ ಇದು ಮಾಡ್ಕೊಳ್ತಾರೆ. ಒಳ್ಳೆ ದೇವಸ್ಥಾನ, ಶಾಂತ ದೇವಸ್ಥಾನ ಅಂತೇಳಿ ಸಾಕಷ್ಟು ಜನ ಇದ್ರಿಗೆ ನಮಗೆ ಇದ್ರ ಬಗ್ಗೆ ಅಭಿಪ್ರಾಯ ಹೇಳಿದ್ದಾರೆ.
ಭಾಳ ಸಂತೋಷ. ನಾವು ಈ ಒಂದು ಅಪರೂಪದ ದೇವಸ್ಥಾನ, ಆದರೆ ಅಜ್ಞಾತ ದೇವಸ್ಥಾನಗಳಲ್ಲಿ ಇದು ಒಂದು ಅಂತ ಅನ್ನಿಸ್ತದೆ. ಇಂಥ ಅಜ್ಞಾತ ದೇವಸ್ಥಾನ ಕುರಿತು ನಮ್ಮ ಪ್ರೇಕ್ಷಕರಿಗೆ ಮಾಹಿತಿ ನೀಡಿದ್ದಕ್ಕಾಗಿ ದೀಕ್ಷಿತ್ ಅವರೇ ತಮಗೆ ನಮಸ್ಕಾರಗಳು. ತಮಗೂ ಕುಲಕರ್ಣಿ ಅವರಿಗೆ ಧನ್ಯವಾದಗಳು. ನಮಸ್ಕಾರ.